ವೆಲ್ಕಮ್ ಬ್ಯಾಕ್ ಪ್ರಧಾನಿ ಮೋದಿ ಅವರ ಮನ್ ಕಿ ನಲ್ಲಿ ಶಿವಮೊಗ್ಗ ಮೂಲದ ದಂಪತಿ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗಿತ್ತು ಸುರೇಶ್ ಹಾಗೇನೆ ಮೈಥಿಲಿ ದಂಪತಿ ಅಡಿಕೆ ಮರದ ಹಾಳೆಗಳಿಂದ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿ ಅದನ್ನ ವಿದೇಶಗಳಿಗೆ ರಫ್ತು ಮಾಡುವ ಬಗ್ಗೆ ಪ್ರಧಾನಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಅಡಿಕೆ ಹಾಳೆಯಿಂದ ತಟ್ಟೆ ಟ್ರೇ ಚಪ್ಪಲಿಯಂತ ಆಕರ್ಷಕ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದು ಈ ವಸ್ತುಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಾ ಇದೆ ಇಂತಹ ಸ್ವದೇಶಿ ಉತ್ಪನ್ನಗಳನ್ನು ಬಳಸಬೇಕು ಮತ್ತು ಇತರರಿಗೂ ಉಡುಗೊರೆಯಾಗಿ ನೀಡಬೇಕು ಅಂತ ಹೇಳಿದರು डेकोरेटिव चीजें बना रहे हैं साथियों कर्नाटका के एक दंपति सुपारी के रेसे से बनी कई यूनिक प्रोडक्ट्स इंटरनेशनल मार्केट तक पहुंचा रहे हैं कर्नाटका में शिवमोगा में ये दंपति है श्रीमान सुरेश और उनकी पत्नी श्रीमती मैथिली ये लोग सुपारी के रेसे से ट्रे प्लेट और हैंडबैग से लेकर कई हण्डू हैं इसी रेसे बनी चप्पले भी आज खूब पसंद की जा रही है उनके प्रोडक्ट्स आज लंदन और यूरोप के दूसरे बाजारों तक में बिक रहे हैं यही तो हमारे प्राकृतिक संसाधनों और पारंपरिक हुनर की खूबी है जो सबको पसंद आ रही है भारत के इस पारंपरिक ज्ञान में दुनिया सस्टेनेबल फ्यूचर के रास्ते देख रही है हमें खुद भी इस दिशा में ज्यादा से ज्यादा जागरूक होने की जरूरत है इन सुरेश आगे ने मैत्री दंपती है नम प्रतिनिधि विदय मातना से नोड़ा ಪ್ರಧಾನಿ ಮೋದಿಯಿಂದ ಪ್ರಶಂಸೆಯನ್ನ ಪಡೆದಂತಹ ಮೈತೇಲಿ ಹಾಗೂ ಸುರೇಶ್ ದಂಪತಿಗಳು ನಮ್ಮ ಜೊತೆಗಿದ್ದಾರೆ ಪ್ರಧಾನಿ ಮೋದಿ ಅವರು ಏನು ಅವರ ಬಗ್ಗೆ ಮಾತಾಡಿದ ಬಗ್ಗೆ ಯಾವ ರೀತಿ ಅವರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅವ್ರ ಅವ್ರ ಬಾಯಿಂದನೇ ಕೇಳೋಣ ಸರ್ ಈಗ ಪ್ರಧಾನಿ ಮೋದಿ ಅವರು ನಿಮ್ಮ ಬಗ್ಗೆ ಮನ್ ಕಿ ಬಾತಲ್ಲಿ ಹೊಗಳಿದ್ದಾರೆ ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಹೇಗಿದೆ ಸರ್ ಧನ್ಯವಾದಗಳು ಇದು ನನ್ನ ಜನ್ಮದ ಸುದಿನ ಅಂತ ಹೇಳ್ಬೋದು ಒಂದು ದೇಶದ ಅದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಬಾಯಿಂದ ನನ್ನ ಸ್ಟಾರ್ಟಪ್ ನಮ್ಮ ಬಗ್ಗೆ ನಮ್ಮ ಉತ್ಪನ್ನ ಬಗ್ಗೆ ನಾವು ಕೇಳೋದು ಅಂದರೆ ನಾವು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ಇಟ್ಸ್ ಎ ಡ್ರೀಮ್ ಟ್ರೂ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮದು ಒಂದು ನಿಜವಾಗ್ಲೂ ಆ್ಯಕ್ಚುಲಾಗಿ ನಾವು ಲಾಸ್ಟ್ ಮಂತ್ ಹೋದಾಗ ನಾವು ಒಂದು ಸ್ಟಾರ್ಟ್ಅಪಲ್ಲಿ ಭಾಗವಹಿಸಿದ್ವಿ ಅವತ್ತಿನ ದಿವಸ ಮೋದಿಜಿ ಬರ್ತಾರೆ ಆ ಕಾನ್ಕ್ಲೇವ್ಗೆ ಎಲ್ಲ ಸ್ಟಾಲಿಗೆ ವಿಸಿಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಆಗಿರಲಿಲ್ಲ ಒಂದು ಅಯ್ಯೋ ಬರಲಿಲ್ಲಲ್ಲ ಮೋದಿಜಿ ಅಂತೇಳಿ ಬೇಜಾರಿತ್ತು ಬಟ್ ನೆನ್ನೆ ದಿನ ಅವ್ರು ಮಾತಾಡಿದಾಗ ಖುಷಿಯಾಯಿತು ಅದಕ್ಕೆ ಹೇಳೋಕ್ಕೆ ವರ್ಡ್ಗಳೇ ಇಲ್ಲ ಏನು ಹೇಳಬೇಕು ಅಂತ ಹೇಳ ಗೊತ್ತಾಗಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಓಕೆ ಎಷ್ಟು ಪ್ರಾಡಕ್ಟ್ಗಳು ಅಂದ್ರೆ ಅಡಿಕೆ ಹಾಳೆಯಲ್ಲಿ ಎಷ್ಟು ನೀವು ಈಗ ತಯಾರಿಸ್ತಾ ಅದರಲ್ಲಿ ಯಾವ್ಯಾವ ಪ್ರಾಡಕ್ಟ್ಗಳು ಸೇಲ್ ಜಾಸ್ತಿ ಇದೆ ಈಗ ಸದ್ಯಕ್ಕೆ ಒಂದು ಐದು ಆರು ಪ್ರಾಡಕ್ಟ್ಗಳಿದ್ದಾವೆ ಜಾಸ್ತಿ ಈಗ ಅಂದರೆ ಎಲ್ಲದೂ ಜಾಸ್ತಿ ಕಮ್ಮಿ ಅಂತೇನಿಲ್ಲ ಡೈರಿಗೂ ಎನ್ಕ್ವೈರಿ ಚೆನ್ನಾಗಿದೆ ಹಾಗೆ ಪೆನ್ ಸ್ಟ್ಯಾಂಡು ಅದು ಹೊಸದು ಈಗ ಬಂದಿರೋದು ಅದಲ್ಲದೆ ಚಪ್ಪಲಿಗಳು ಅದು ರೆಸಾರ್ಟ್ಸ್ ಅಲ್ಲಿ ಮತ್ತೆ ಆ್ಯಂಡ್ ಹೋಟೆಲ್ಸಲ್ಲಿ ಅಲ್ಲಿ ಎಲ್ಲ ಯೂಸ್ ಮಾಡುವಂಥದ್ದು ಸೊ ಅದು ಅದಕ್ಕೂ ಎಲ್ಲ ಡಿಮ್ಯಾಂಡ್ ಇದೆ ಅದಲ್ಲದೆ ಕ್ಲಚಸ್ಸು ಅದು ಇನ್ನು ಮಾರ್ಕೆಟ್ ಅಲ್ಲಿ ಇನ್ನು ಮಾಡಬೇಕು ಪ್ರೋಟೋಟೈಪ್ ಮಾಡಿದೀವಿ ಅದನ್ನ ಮಾರ್ಕೆಟ್ ಬಿಡಬೇಕು ಹಾಗೆ ಶ್ಯಾಂಡಿಲರ್ ಮಾಡಿದೀವಿ ಶ್ಯಾಂಡಿಲರ್ ಅಷ್ಟೇ ಈಗ ಎಕೋ ಫ್ರೆಂಡ್ಲಿ ರೆಸಾರ್ಟ್ಸ್ ಇರ್ತಾವಲ್ಲ ಅಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಇನ್ನು ತುಂಬಾ ಮಾರ್ಕೆಟಿಂಗ್ ಮಾಡ್ಲಿಕ್ಕಿದೆ ಆನ್ಲೈನ್ ಮಾರ್ಕೆಟಿಂಗ್ ಎಲ್ಲ ಮಾಡ್ಲಿಕ್ಕಿದೆ ಓಕೆ ಮೇಡಮ್ ಈಗ ಈಗ ನಿಮ್ಮ ಮನೆಯವರು ಈ ಪ್ಲಾನ್ ಅನ್ನ ಮೊದಲು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಂದಾಗ ನಿಮ್ಗೆ ಏನ್ ಅನಿಸ್ತು ಮಾಡಬಹುದು ಸಕ್ಸಸ್ ಆಗುತ್ತೆ ಅಂತ ಅನಿಸ್ತಿತ್ತು ಅನಿಸ್ತಿತ್ತು ಸಲ ಇಲ್ಲ ಅಂತ ಅನಿಸ್ತಿತ್ತು ಬಟ್ ಕೊನೆಗೆ ಆಯ್ತು ಇವಾಗ ಇವಾಗ ಏನ್ ಅನ್ಸ್ತಾ ಇದೆ ಪ್ರಧಾನಿ ಮೋದಿ ಅವರೇ ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡಿದ್ದಾರೆ ಇವಾಗ ಏನ್ ಇದೆ ಖುಷಿ ಆಯ್ತು ಖುಷಿ ಆಗ್ತಾ ಇದೆ ಇದಿಷ್ಟು ಏನು ಸುರೇಶ್ ಹಾಗೂ ಮೈಥಿಲಿ ಅವರ ಮಾತಾಗಿದೆ ನ್ಯೂಸ್ ಏಟಿನ್ ಕನ್ನಡ ವಿನಯ್ಪುರದ ಶಿವಮೊಗ್ಗ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ತೋರ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು